ನಮಸ್ಕಾರಗಳನ್ನು ಹೇಳುತ್ತಾ ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ಸಮಸ್ತ ಹಾಗೂ ಅಕ್ಷರಸ್ಥ ಜನರಿಗೆ ನಾನು ಒಂದು ಸಂದೇಶವನ್ನು ರವಾನಿಸೋಕ್ಕೆ ಇಷ್ಟಪಡ್ತಿದ್ದೇನೆ ಇವತ್ತು ನಮ್ಮ ಮೈಸೂರಿನ ಈ ಎ ಟು ಝೆಡ್ ಮಾಧ್ಯಮದ ಮೂಲಕ ನಮ್ಮ ಮೈಸೂರಿನ ಸಮಸ್ತ ಜನರಿಗೆ ಒಂದು ಖಡಕ್ಕಾಗಿ ಒಂದು ಸಂದೇಶವನ್ನು ರವಾನಿಸೋಕ್ಕೆ ಇಷ್ಟಪಡ್ತಿದ್ದೇನೆ ಏನಂದರೆ ಈಗ ತಮ್ಮೆಲ್ಲರಿಗೂ ತಿಳಿದಿರ ಮಡಿಗೆ ಏನು ನಡೀತಾ ಇದೆ ಸಂಗತಿಗಳು ಎಲ್ಲರೂ ನೋಡೋರೆ ಆ ಹಿಜಾಬ್ ಬಗ್ಗೆ ಯಾರ್ಯಾರು ಯಾ ಯಾವ್ಯಾವ ಥರ ಹೇಳಿಕೆಗಳು ಕೊಡ್ತವ್ರೆ ಇದೇನಾಗಿದೆ ಅನ್ನೋ ಅಂದರೆ ಒಂದು ಯುದ್ಧ ಶುರು ಮಾಡಂಗೆ ಮಾಡಿಬಿಡ್ತಾರೆ ಈ ಬಿ ಜೆ ಪಿನವ್ರಿಗೆ ಏನೂ ಕೆಲಸ ಇಲ್ಲ ಏನಕ್ಕಂದರೆ ಇವ್ರಿಗೆ ಅಭಿವೃದ್ಧಿ ಮಾಡೋಕ್ಕಂತೂ ಏನು ಬತ್ತಾ ಇಲ್ಲ ಹಾಗಾಗಿ ಬರೀ ಏ ಯಾವುದಾದ್ರೂ ಒಂದು ವಿಷಯ ಎತ್ತಬೇಕು ಒಂದು ಕೋಮಿಗೆ ಇವರು ತೊಂದರೆ ಕೊಡಬೇಕು ಅದನ್ನು ಬಿಟ್ಟು ಇವ್ರಿಗೆ ಏನೂ ಬರದೇ ಇಲ್ಲ ಅಭಿವೃದ್ಧಿ ಮಾಡಿ ಜನರಿಗೆ ಒಳ್ಳೇದು ಮಾಡಿ ಅದನ್ನು ಆ ವಿಷಯವನ್ನು ಮುಂದೆ ಇಟ್ಟು ಚುನಾವಣೆಗೆ ಬನ್ನಿ ಅಂದರೆ ಇವ್ರಿಗೆ ಬರೋಕ್ಕೆ ಸಾಧ್ಯ ಇಲ್ಲ ಏನಕ್ಕೆಂದರೆ ಇವರು ಅಭಿವೃದ್ಧಿ ಶೂನ್ಯ ಇವರು ಕಲಿತೆ ಇಲ್ಲ ಅಭಿವೃದ್ಧಿ ಮಾಡೋಕ್ಕೆ ಪ್ರತಾಪ್ ಸಿಂಹನವರು ನಮ್ಮ ಮೈಸೂರಿನ ಎಂ ಪಿ ಏನಿದ್ದಾರೆ ಅವ್ರಿಗೆ ಶೋಭೆ ತರಲ್ಲ ಏನಕ್ಕಂದರೆ ಒಂದು ಕಾನ್ಸ್ಟಿಟ್ಯೂಷ್ನಲ್ ಲ್ಯಾಂಗ್ವೇಜ್ ಇರುತ್ತೆ ಒಂದು ಸಂವಿಧಾನ ಬದ್ಧವಾಗಿ ಒಂದು ಮಾತಾಡಬೇಕಾಗುತ್ತೆ ಒಂದು ಏನು ಅವರು ಜವಾಬ್ದಾರಿಯುತ ಏನು ಸ್ಥಾನದಲ್ಲಿದ್ದಾರೆ ಜವಾಬ್ದಾರಿಯುತ ಹೇಳಿಕೆಗಳನ್ನು ಕೊಡಬೇಕಾಗುತ್ತೆ ಏನು ಬರುತ್ತೆ ನಾಲ್ಗೆ ಹರಿಸ್ಬಿಡ್ಬಾರ್ದು ಏನಕ್ಕಂದರೆ ನೆನ್ನೆ ತಾನೇ ಪಾಕಿಸ್ತಾನ್ಗೋಗಿ ಇಲ್ಲಿ ನಮ್ಮ ಭಾರತದ ಮುಸಲ್ಮಾನರಿಗೆ ಪಾಕಿಸ್ತಾನ್ಗೋಗಿ ನೀವು ಜೆರುಸಲಮಿಂದ ಬಂದಿರೋದು ನೀವು ಮಕ್ಕ ಮದೀನದಿಂದ ಬಂದಿರೋದು ಅದೆಲ್ಲ ಬೇಡ ಅಲ್ಲ ಸ್ವಾಮಿ ನಿಮಗೆ ಅದೆಲ್ಲ ಏನಕ್ಕೆ ನಾವು ಎಲ್ಲಿಂದ ಬಂದಿದ್ದೀವಿ ಏನು ಬಂದಿದ್ದೀವಿ ಹಾಂ ಎಲ್ಲ ಗೊತ್ತಿದೆ ಗೊತ್ತಿಲ್ಲದೆ ಹೋದರೆ ನಿಮಗೆ ಒಂದು ಸತಿ ಇತಿಹಾಸವನ್ನು ಎತ್ತಿ ಓದಿ ನಿಮಗೆ ಗೊತ್ತಾಗುತ್ತೆ ಎಲ್ಲಿಂದ ಬಂದವರೆ ಏನು ಬಂದವರೆ ಅಂತ ಇನ್ನೊಂದು ನೀವು ಏನು ಪ್ರಜಾಪ್ರಭುತ್ವಕ್ಕೆ ಏನು ನೀವು ಕಗ್ಗೊಲೆ ಮಾಡ್ತಾ ಇದ್ದೀರಾ ಇದು ನಿಮ್ಮ ಸಂಸ್ಕೃತಿ ಅಂತ ಅಂದ್ಕೋತೀನಿ ನಾನು ಬಿ ಜೆ ಪಿನವ್ರ ಸಂಸ್ಕೃತಿ ಗುಂಡಾ ಸಂಸ್ಕೃತಿ ಶೌದ ಮೇಲೆ ಅವರು ರಾಜಕೀಯ ಮಾಡೋದು ಅದು ಸಹಜ ಸಂಸ್ಕೃತಿ ಅವ್ರಿಗೆ ಕಲ್ತ್ಕೊ ಬಂದಿರೋದವರು ಮತ್ತು ಲ್ಯಾಂಗ್ವೇಜ್ ಇಲ್ಲ ಯಾರೇನು ಎತ್ತ ಅಂತ ಗೊತ್ತಾಗಲ್ಲ ಡೈರೆಕ್ಟಾಗಿ ಹೇಳೋದೊಂದು ಸಂಸ್ಕೃತಿ ಅದೊಂದು ಬಂದಿದೆ ಈಗ ಬುರ್ಕಾ ಹಾಕ್ಕೋಬಾರ್ದು ಅಂತ ಅದೊಂದು ಒಂದು ರಾಜಕೀಯ ಪಿತೂರಿ ಮಾಡೋಕ್ಕೆ ಶುರು ಮಾಡಿದರು ಸಿ ಎನ್ ಆರ್ ಸಿ ಅಂತ ಅದೊಂದು ಎತ್ತಿದ್ರು ತ್ರಿಪಲ್ ತಲಾಕ್ ಅಂತ ಎತ್ತಿದ್ರು ಗೋ ಮಾಂಸ ಹತ್ಯೆಗೆ ಇದ್ದು ಅಂತ ಅದನ್ನು ಎತ್ತಿದ್ರು ಈಗ ನೋಡಿದ್ರೆ ಈ ವಿದ್ಯಾರ್ಥಿಗಳ ಮೇಲೂ ಅವರು ರಾಜಕೀಯ ಮಾಡೋಕ್ಕೆ ಶುರು ಮಾಡಿಬಿಟ್ಟವ್ರೆ ವಿದ್ಯಾರ್ಥಿನಿಯವರು ನಮ್ಮ ನಮ್ಮ ಜನಾಂಗದಲ್ಲಿ ನಮ್ಮ ಸಮಾಜದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಮನೆಯಿಂದ ಮುಸ್ಲಿಮ್ಸ್ ಜನಾಂಗದಲ್ಲಿ ಏನಾಗುತ್ತೆ ಒಬ್ಬ ಮಹಿಳೆ ಇರಲಿ ಒಬ್ಳು ವಿದ್ಯಾರ್ಥಿನಿಯಾಗಲಿ ಅವರು ಮನೆಯಿಂದ ಹೊರಗಡೆ ಹೋದರೆ ಅವರು ಈ ಹೇರ್ಸ್ ಇರುತ್ತಲ್ಲ ಅವ್ರ ಕೂದಲನ್ನು ಕವರ್ ಮಾಡಿ ಕವರ್ ಮಾಡಿ ಅವ್ರು ಹೋಗೋದಕ್ಕೆ ನಾವು ನಮ್ಮ ಸಂಸ್ಕೃತಿ ಅದನ್ನು ಕಲಸಿರೋದು ಅವರು ಸಮವಸ್ತ್ರ ಹಾಕ್ಕೊಂಡೇ ಹೋಗಿದ್ದಿದ್ದು ಆವತ್ತುವೇ ಏನು ಉಡುಪಿಯಲ್ಲಿ ಏನು ನಡೀತು ಸಮವಸ್ತ್ರದ ಮೇಲೆ ಅವರು ತಮ್ಮ ತಲೆಯ ಕೂದಲನ್ನು ಕವರ್ ಮಾಡ್ಕೊಂಡು ಹೋಗೋದನ್ನು ನಾವು ಹಿಜಾಬ್ ಅಂತೀವಿ ಹೊರತು ಅದರಲ್ಲಿ ಎರಡೇ ಮಾ ಎರಡನೇ ಮಾತಿಲ್ಲ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ ಹಾಗಾಗಿ ಈ ಪ್ರತಾಪ್ ಸಿಂಹನವರು ಸ್ವಲ್ಪ ಜ್ಞಾನದಿಂದ ಮಾತಾಡಬೇಕು ಏನಕ್ಕೆಂದರೆ ಒಂದು ಕಾನ್ಸ್ಟಿಟ್ಯೂಷನಲ್ ಲ್ಯಾಂಗ್ವೇಜ್ ಮುಂದೆ ಇಟ್ಟು ಮಾತಾಡಿದ್ರೆ ಅವರು ಯಾವ ಥರ ಅವರು ಅಭಿವೃದ್ಧಿ ಪಡಿಸೋಕ್ಕೆ ಇಷ್ಟಪಡ್ತಾರೆ ಅದಕ್ಕೆ ಜನರು ಸಾಥ್ ಕೊಡ್ತಾರೆ ಅಂತ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತಿದ್ದೇನೆ ಅವರು ಒಂದೇ ಜನಾಂಗದ ಎಂ ಪಿ ಅಲ್ಲ ಮೈಸೂರಿನ ಸಮಸ್ತ ಎಲ್ಲ ಜನಾಂಗಕ್ಕೂ ಅವ್ರು ಒಂದೇ ಎಂ ಪಿ ಅಂತ ಅವರು ತಿಳ್ಕೊಬೇಕಾಗುತ್ತೆ ಅಂತ ನಾನು ನೀವು ಅವರು ಅವ್ರಿಗೆ ಇವತ್ತು ಕಿವಿಮಾತನ್ನು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ ಇನ್ನೊಂದು ಇವ್ರದ್ದು ನಡ್ಕೊಬಂದಿರೋದು ಈ ಸಂಸ್ಕೃತಿ ಇದೆಯಲ್ಲ ನಾವು ಅಷ್ಟು ಪ್ಯಾನಿಕ್ಕು ಆಗಬಾರ್ದು ಇವ್ರಿಗೆ ಬತ್ತಾರ ಇರೋದೇ ಅದು ಯಾ ಅವರು ಏನಾದರೂ ಒಂದು ಬೆಂಕಿ ಹಚ್ಚಿ ಒಂದು ಸ್ವಲ್ಪ ವಿಷಯಕ್ಕೆ ಬೆಂಕಿ ಹಚ್ಚಿ ಎಷ್ಟು ಎಷ್ಟು ರಿಯಾಕ್ಟ್ ಆಗುತ್ತೆ ಅದಕ್ಕೆ ಅವ್ರು ಕಾಯ್ಕೊಂಡಿರ್ತಾರೆ ಆಪೋಸಿಟ್ ರಿಯಾಕ್ಷನ್ ಅವ್ರಿಗೆ ತುಂಬಾ ಇಂಪಾರ್ಟೆಂಟು ಅಂತ ಇವತ್ತು ನಾನು ನಮ್ಮ ಜನರಿಗೆ ಹೇಳಕ್ಕೆ ಇವತ್ತು ಇಷ್ಟಪಡ್ತಿದ್ದೇನೆ ಅದಕ್ಕೆ ಅಷ್ಟೊಂದು ನಾವು ತಲೆ ಕೆಡಿಸ್ಕೋಬಾರ್ದು ಅವರು ಹೀಗೆ ಮಾಡೋದು ಏನಕ್ಕೆ ಚು ಚುನಾವಣೆಗೆ ಹೋಗೋಕ್ಕೆ ಅವ್ರ ಹತ್ರ ಎರಡನೇ ಎರಡನೇದು ವಿಷಯ ಇರಲ್ಲ ಇದೇ ಇವರು ವಿಷಯ ಎತ್ತಿ ಎತ್ತಿ ಚುನಾವಣೆಗೆ ಹೋಗೋಕ್ಕೆ ಅವರು ಇಂ ಇಂಥ ವಿಷಯಗಳನ್ನು ಕಾಯ್ಕೊಂಡಿರ್ತಾರೆ ಅಂತ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತಿದ್ದೇನೆ ಹಾಗಾಗಿ ಅವರು ಒಬ್ಬರೇ ಎಲ್ಲ ನಮ್ಮ ಭಾರತ ಸ ಕರ್ನಾಟಕ ರಾಜ್ಯದ ಒಂದು ಆಡಳಿತ ಪ್ರೂಢ ಪಕ್ಷದ ಒಬ್ಬ ವ್ಯಕ್ತಿ ಯತ್ನಾಳ್ ಅವರು ಮತ್ತು ಇನ್ನೊಬ್ಬ ಇದ್ದಾನೆ ಮೈಸೂರು ಇದು ಬೆಂಗಳೂರಿನ ಚಕ್ರವರ್ತಿ ಸೂಲಿಬೆಲೆ ಆ ವಯ್ಯನ್ಗೆ ಏನು ಕಾನ್ಸ್ಟಿಟ್ಯೂಷನ್ ಓದೋರಾ ಏನು ಗೊತ್ತಿಲ್ಲ ಈ ಕಾನ್ಸ್ಟಿಟ್ಯೂಷನ್ ಸಂವಿಧಾನವನ್ನೇ ಬದಲಿಸೋಕ್ಕೆ ಹೊರಟವ್ರೆ ಸಪ್ ಪ್ರಜಾಪ್ರಭುತ್ವವನ್ನು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಾ ಇರೋದು ಸಮೇತ ಇವರು ನಮ್ಮ ಸಂವಿಧಾನವನ್ನು ಹಾಳು ಮಾಡೋಕ್ಕೆ ಇವರು ಇಷ್ಟಪಡ್ತಿರೋದು ಭಾಳನೇ ಖಂಡನೀಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೇನೆ ಇದಕ್ಕೆ ಮಧ್ಯ ವಯಸ್ಬೇಕಾಗತ್ತೆ ಈಗ ಇವ್ರಿಗೆ ಏನಂತ ಅಂದರೆ ಆಡಳಿತ ರೂಢ ಪಕ್ಷಗಳಾಗಿ ಆಗಿನೂ ಇವರು ಆಡಳಿತ ಮಾಡೋಕ್ಕೆ ಬರ್ತಾ ಇಲ್ಲ ತಮ್ಮ ತಮ್ಮ ಎಂ ಪಿ ಎಮ್ ಎಲ್ ಎಗಳಿಗೆ ಇವ್ರಿಗೆ ಕಂಟ್ರೋಲ್ ಮಾಡೋಕ್ಕೆ ಬತ್ತಾ ಇಲ್ಲ ಹಾಗಾಗಿ ಇದು ಏನು ಇವರು ಆಡಳಿತ ನಡೆಸ್ತವ್ರೆ ಅದರಲ್ಲಿ ವೈಫಲ್ಯತೆ ಇವ್ರದ್ದು ಈಗಲೇ ಕಾಣ್ತಾ ಇದೆ ಹಾಗಾಗಿ ಇವರು ಇಡೀ ಆಡಳಿತ ರೂಢ ಪಕ್ಷಕ್ಕೇ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟು ಅವರು ಹೋಗಬೇಕು ಅಂತ ನಾನಿವತ್ತು ಒಂದು ಆಗ್ರಹಿಸ್ತೇನೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ ಹಾಗಾಗಿ ಇಷ್ಟೆಲ್ಲ ದುಃಖದ ಸಂಗತಿ ಇವತ್ತು ತನಕ ನಾವು ಈ ವಿದ್ಯಾರ್ಥಿಗಳಲ್ಲಿ ರಾಜಕೀಯಗಳು ನಡೆಯುತ್ತೆ ಅಂತ ನಾವು ಊಹಿಸ್ಕೊಂಡೇ ಇರಲಿಲ್ಲ ಇದು ಇನ್ ಇಂಥದ್ದೆಲ್ಲ ವಿಷಯ ಎತ್ತಿ ಇವರು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಇನ್ ಹಿಂದಿನ ಮಕ್ಕಳೇ ಮುಂದಿನ ನಮ್ಮ ಭಾರತದ ಭವಿಷ್ಯ ಭವಿಷ್ಯವನ್ನೇ ಹಾಳು ಮಾಡೋಕ್ಕೆ ಇವರು ಏನು ಇಂಥದ್ದು ಒಂದು ಪಿತೂರಿಗಳು ನಡೆಸ್ತವ್ರೆ ಆದರೂ ಅದು ಭಾಳನೇ ಖಂಡನೀಯ ಎಲ್ಲೋ ರಸ್ತೆ ರಸ್ತೆಗೆ ಇವತ್ತು ಎಲ್ಲ ವಿದ್ಯಾರ್ಥಿನಿಯರು ಇಳ ಇಳ್ದವ್ರೆ ಅವ್ರು ಹೇಳ್ತಾರಲ್ಲ ಇಲ್ಲಿಂದ ಪಾಕಿಸ್ತಾನಕ್ಕೆ ಹೋಗಿ ನೋಡಿ ಇದು ಇಲ್ಲಿ ನಮ್ಮ ಭಾರತ ರಾಷ್ಟ್ರದಲ್ಲಿ ಸರ್ವಧರ್ಮ ಸಮನ್ವಯ ಸರ್ವ ಬಾಳು ಸಮಪಾಲು ಎಲ್ರಿಗೇ ಒಂದೇ ಒಂದೇ ಅಂತ ಒಂದೇ ಪುಸ್ತಕವನ್ನು ನಮ್ಮ ಬಾಬಾ ಸಾಹೇಬ್ ಅವರು ಸಂವಿಧಾನವನ್ನು ಯಾವ ಥರ ತಗೊಬಂದು ಕೊಟ್ಟರು ಅದಕ್ಕೆ ಕಗ್ಗೊಲೆ ಮಾಡೋದನ್ನು ನಿಲ್ಲಿಸಬೇಕು ಅಂತ ನಾನಿವತ್ತು ಹೇಳೋಕ್ಕೆ ಇಷ್ಟಪಡ್ತಿದ್ದೇನೆ ನಮ್ಮ ಭಾರತ ರಾಷ್ಟ್ರದಲ್ಲಿ ಮೂವತ್ತೈದು ಕೋಟಿ ಮುಸ್ಲಿಮ್ ಜನಾಂಗದವರು ಇದ್ದಾರೆ ಆಮೇಲೆ ನಲ್ವತ್ತು ನಲ್ವತ್ತೈದು ಕೋಟಿ ಎಸ್ ಸಿ ಎಸ್ ಟಿ ದಲಿತರಿದ್ದಾರೆ ಆಮೇಲೆ ಹದಿನೈದು ಹದಿನಾರು ಕೋಟಿ ಹೆಚ್ಚು ಕಮ್ಮಿ ಕ್ರೈಸ್ತರಿದ್ದಾರೆ ಇನ್ನೂ ಹದಿನೈದು ಹದಿನಾರು ಕೋಟಿ ಸಿಖ ಸಿಕ್ಕವರಿದ್ದಾರೆ ಅವ್ರೆಲ್ರಿಗೂ ನೀವು ಎಲ್ಲಿಗೆ ಕಳ್ಸೋಕ್ಕೆ ನೀವು ಇಚ್ಛೆ ಪಡ್ತಾ ಇದ್ದೀರಾ ಅದಾದರೂ ಒಂದು ಇವತ್ತು ಹೇಳಿದ್ರೆ ಅದಕ್ಕೆ ತಕ್ಕ ಉತ್ತರ ನಾವು ಕೊಡೋಕ್ಕೆ ಸಿದ್ಧರಾಗಿರ್ತೇವೆ ಬರೀ ಇದು ನಮ್ಮ ಇದ್ರಲ್ಲಿ ಹೇಳ್ತಾರೆ ದೇಡ್ ದಿವಾರ್ಮಿ ಚಿರಾಗ್ ಅಂತ ಹೇಳ್ತಾರೆ ನಮ್ಮ ನಮ್ಮ ಒಂದು ಗಾದೆಯಲ್ಲಿ ಏನಕ್ಕಂದರೆ ಇದು ಏನು ಹೇಳ್ತಾ ಇದ್ದೀರಾ ಡೈರೆಕ್ಟಾಗಿ ಹೇಳಿ ಅದು ಮುಚ್ಚು ಮರಿಯಾಗಿ ಇಲ್ಲಿಗೆ ಹೋಗಿ ಅಂದರೆ ನೀವು ಅದ್ರಿಗೆ ಆಲ್ಟರ್ನೇಟಾಗಿ ಎಲ್ಲಿ ಕಳ್ಸೋಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಅದು ಒಂದು ಹೇಳಬೇಕಾಗುತ್ತೆ ಇಷ್ಟೆಲ್ಲ ಒಂದು ಇಷ್ಟೆಲ್ಲ ಜ ಇಷ್ಟು ಪಾಪ್ಯುಲೇಷನ್ಗೆ ನೀವು ಬೇರೆ ದೇಶಕ್ಕೆ ಕಳ್ಸೋಕ್ಕೆ ಏನು ಮಾತಾಡ್ತಾ ಇದ್ದೀರಾ ಅದು ಭಾಳ ಖಂಡನೀಯ ಏನಕ್ಕಂದರೆ ಎಲ್ಲ ಜನರು ನೂರ ಮೂವತ್ತೈದು ಕೋಟಿ ಜನರೂ ಸೇರಿ ಭಾರತವನ್ನು ಒಂದು ಬಿಗಿಯಾಗಿ ಒಂದು ಮುನ್ನಡೆಸ್ಕೊಂಡು ಹೋದ್ರೇ ಭಾರತ ಮುಂದಿನ ಭಾರತ ಇನ್ನೂ ಇಂಪ್ರೂವ್ಮೆಂಟ್ ಆಗೋಕ್ಕೆ ಸಾಧ್ಯ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಟ್ಟು ಇನ್ನೊಂದು ಸಾಲಿ ಇನ್ನೊಂದು ಸರಿ ನಿಮಗೆ ಒಂದು ಸಂದೇಶವನ್ನು ಹೇಳೋಕ್ಕೆ ಪ್ರತಾಪ್ ಸಿಂಹನವರೇ ಮತ್ತು ಆಡಳಿತ ರೂಢ ಪಕ್ಷದವ್ರಿಗೆ ಯಾರ್ಯಾರಿದ್ದಾರೆ ಎಂ ಪಿ ಎಮ್ ಎಲ್ ಎ ಯಾರ್ಯಾರಿದ್ದಾರೆ ಬಾಯಿ ಬಂದಂಗೆ ಹೇಳೋದನ್ನು ಅದನ್ನು ಸಂವಿಧಾನಬದ್ಧವಾಗಿ ಸಂ ಕಾನ್ಸ್ಟಿಟ್ಯೂಷನಲ್ ಲ್ಯಾಂಗ್ವೇಜ್ ಆಗಿ ಅವರು ಮಾತಾಡಬೇಕು ಅದ್ರ ಬಗ್ಗೆ ನಿಗಾ ವಹಿಸಿದ್ರೆ ಈ ಸಮಾಜವನ್ನು ಒಂದು ಒಳ್ಳೆಯ ಸಂದೇಶ ಅದೇ ಕೊಟ್ಟಿದ್ದೀರಾ ಅಂತ ನಾನಿವತ್ತು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ